ಗ್ರಹ ದೋಷದಿಂದ ಬಳಲುತ್ತಿರುವವರು ನವಗ್ರಹಗಳ ಪೂಜೆ, ಶಾಂತಿ, ಹೋಮ, ದಾನ ಮೊದಲಾದವುಗಳನ್ನ ಮಾಡ್ತಾ ಇರ್ತಾರೆ. ಶುಭ ಗ್ರಹಗಳಾದ ಗುರು ಹಾಗೂ ಶುಕ್ರ ಗ್ರಹಗಳು ಯಾವಾಗಲೂ ಶುಭ ಫಲವನ್ನೇ ನೀಡೋದಿಲ್ಲ. ಶನಿ, ಕೂಜಾ, ಕೇತುಗಳಂತೆ ಕೆಲವೊಮ್ಮೆ ಗುರು ಹಾಗೂ ಶುಕ್ರ ಗ್ರಹಗಳು ಕೂಡ ಮನುಷ್ಯನನ್ನ ಕಾಡುವುದುಂಟು. ಈ ಎಲ್ಲಾ ಗ್ರಹಗಳು ಅನುಕೂಲಕರವಾಗಿ ಇರಬೇಕೆಂದಾದಲ್ಲಿ ನವಗ್ರಹಗಳ ಪೂಜೆ ಬಹಳ ಮಹತ್ವವನ್ನ ಪಡೆಯುತ್ತೆ. ಎಲ್ಲಾ 9 ಗ್ರಹಗಳು ನಮ್ಮನ್ನು ಒಮ್ಮೆಲೆ ಕಾಡೋದಿಲ್ಲ. ಒಂದು ಗ್ರಹ ಕಾಡಿದ್ರೂ ನವಗ್ರಹಕ್ಕೆ ಪೂಜೆ ಮಾಡಬೇಕು. ಯಾವ ಗ್ರಹ ಅನುಕೂಲಕರವಾಗಿದೆಯೋ ಆ ಗ್ರಹಕ್ಕೆ ಹೆಚ್ಚಿನ ಪೂಜೆ ಮಾಡಿದಲ್ಲಿ ಉಳಿದ ಗ್ರಹಗಳು ಅನುಕೂಲಕರವಾಗುತ್ತವೆ. ವ್ಯಕ್ತಿಯ ಆರೋಗ್ಯ, ಯಶಸ್ಸು, ಮಾನ ಸಮ್ಮಾನ, ಧನ ಸಂಪತ್ತು ಈ ಎಲ್ಲವೂ ಗ್ರಹ ದೋಷವನ್ನ ಅವಲಂಬಿಸಿರುತ್ತವೆ. ಯಾವ ದಿನ ಯಾವ ಗ್ರಹ ಪೂಜೆ ಮಾಡಬೇಕೆಂದು ಯಂತ್ರ ಗ್ರಂಥದಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಅದರ ಪ್ರಕಾರ ಭಾನುವಾರ ಸೂರ್ಯನ ಪ್ರಭಾವ ಇರೋದ್ರಿಂದ ಸೂರ್ಯನಿಗೆ ಅಗ್ರ ಪೂಜೆ ಮಾಡಬೇಕು. ಸೋಮವಾರ ಚಂದ್ರನಿಗೆ ಸಂಬಂಧಪಟ್ಟದ್ದು, ಚಂದ್ರನಿಗೆ ಸೋಮವಾರ ವಿಶೇಷ ಪೂಜೆ ಮಾಡಿಕೊಳ್ಳಬೇಕು. ಕುಜನ ಆರಾಧನೆಯನ್ನ ಮಂಗಳವಾರ ಮಾಡಬೇಕು. ವಸ್ತು, ವಾಹನ, ಸಂಪತ್ತು ಕುಜನ ಪ್ರಭಾವಕ್ಕೆ ಬರೋದ್ರಿಂದ ಅದರ ಅರ್ಚನೆಯಾದರೆ ಕುಜನ ಆರಾಧನೆ ಮಾಡಿಕೊಂಡ್ರೆ ಉತ್ತಮವಾಗಿರುತ್ತೆ. ಇನ್ನು ಬುಧವಾರ ಭೌತಿಕ ಸುಖ, ಆರೋಗ್ಯ, ಸ್ನೇಹಕ್ಕಾಗಿ. ಗುರುವಾರ ಆರ್ಥಿಕ ಸ್ಥಿತಿ, ಉನ್ನತ ವ್ಯಾಸಂಗ, ಪದವಿ, ಆಧ್ಯಾತ್ಮಿಕಕ್ಕಾಗಿ. ಶುಕ್ರವಾರ ಕುಟುಂಬ ಶಾಂತಿ, ವೈಭವ, ಗೃಹ ಶಾಂತಿಗಾಗಿ ನವಗ್ರಹ ಪೂಜೆಗಳನ್ನ ಮಾಡಿಕೊಳ್ಳಬೇಕು. ಕಳ್ಳರ ಭಯ, ಮಂದಸ್ಥಿತಿ, ಹಳೆ ಕಾಯಿಲೆ ಸಮಸ್ಯೆಯಿಂದ ಬಳಲುತ್ತಿರುವವರು ಶನಿವಾರ ನವಗ್ರಹ ಆರಾಧನೆ ಮಾಡಿಕೊಳ್ಳಬೇಕು. ಇನ್ನು ಗ್ರಹ ದೋಷ ನಿವಾರಣೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಲನ್ನ ಚಂದ್ರನ ಗ್ರಹಕ್ಕೆ ಹೋಲಿಸಲಾಗಿದೆ. ಹಾಲಿಗೆ ಎಳ್ಳು ಸೇರಿಸಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿಕೊಳ್ಳೋದ್ರಿಂದ ಎಲ್ಲಾ ಗ್ರಹ ದೋಷಗಳು ನಿವಾರಣೆಯಾಗುತ್ತವಂತೆ. ಹಾಗೆಯೇ ಹಾವಿಗೆ ಹಾಲು ಹಾಕೋದ್ರಿಂದ ರಾಹು ದೋಷದಿಂದ ತಪ್ಪಿಸಿಕೊಳ್ಬಹುದು. ಪ್ರತ್ಯೇಕ ಸಮಸ್ಯೆಯನ್ನ ದೂರ ಮಾಡಲು ಪ್ರತ್ಯೇಕ ಉಪಾಯಗಳನ್ನ ಪ್ರಾಚೀನ ಗ್ರಂಥಗಳಲ್ಲಿ ಸಾಕಷ್ಟು ಹೇಳಲಾಗಿದೆ. ದೃಷ್ಟಿ ಬಿದ್ದಿದ್ದು ಎನ್ನುವರು ಈ ಉಪಾಯ ಮಾಡಿದ್ರೆ ಯಶಸ್ಸು ಕಾಣಬಹುದು. ಭಾನುವಾರ ರಾತ್ರಿ ಮಲಗೋ ಮೊದಲು ಒಂದು ಲೋಟ ಹಾಲನ್ನ ತಲೆಯ ಬದಿಯಲ್ಲಿ ಇಟ್ಕೊಂಡು ಮಲಗಿ ಹಾಲು ಚೆಲ್ಲದಂತೆ ಎಚ್ಚರ ವಹಿಸಿ ಬೆಳಿಗ್ಗೆ ನಿತ್ಯ ಕರ್ಮದ ನಂತರ ಆ ಹಾಲನ್ನ ಅಕೇಶಿಯ ಗಿಡದ ಬುಡಕ್ಕೆ ಹಾಕ್ಬಿಡಿ. ಹೀಗೆ ಮಾಡೋದ್ರಿಂದ ಎಲ್ಲಾ ಕಾರ್ಯದಲ್ಲಿ ಯಶ ಸಿಕ್ಕಿ ಧನ ಲಾಭ ಉಂಟಾಗುತ್ತೆ. ಪದೇ ಪದೇ ಅಪಘಾತಗಳಾಗ್ತಾ ಇದ್ರೆ ಅದರಿಂದ ತಪ್ಪಿಸಿಕೊಳ್ಳಲು ಹಾಲನ್ನ ಉಪಯೋಗಿಸಬಹುದು. ಶುಕ್ಲ ಪಕ್ಷದ ಮೊದಲು ಮಂಗಳವಾರ ಹಾಲಿಗೆ ಅಕ್ಕಿ ಬೆರೆಸಿ ಹರಿವ ನೀರಿನಲ್ಲಿ ಬಿಡಿ. 7 ಮಂಗಳವಾರಗಳ ಕಾಲ ಹೀಗೆ ಮಾಡ್ತಾ ಬನ್ನಿ, ಬಹುಬೇಗ ಪರಿಹಾರ ಸಿಗುತ್ತೆ. ಇನ್ನು ಗ್ರಹ ದೋಷ ಕಂಡು ಬಂದಲ್ಲಿ ಸೋಮವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿಕೊಂಡು ದೇವಸ್ಥಾನಕ್ಕೆ ಹೋಗಿ ಶಿವನಿಗೆ ಹಾಲನ್ನ ಸಮರ್ಪಿಸಿ ಸತತ 7 ಸೋಮವಾರಗಳು ಹೀಗೆ ಮಾಡೋದ್ರಿಂದ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ. ಇನ್ನು ಸೋಮವಾರ ಶಿವಲಿಂಗಕ್ಕೆ ಹಾಲಿನ ಜೊತೆ ನೀರು ಸೇರಿಸಿ ಅಭಿಷೇಕ ಮಾಡಿಕೊಳ್ಳೋದ್ರಿಂದ ರುದ್ರಾಕ್ಷಿಯನ್ನ ಧರಿಸಿ ಓಂ ಸೋಮೇಶ್ವರಾಯ ನಮಃ ಎಂದು ಪ್ರಾರ್ಥಿಸಿಕೊಳ್ಳೋದ್ರಿಂದ 108 ಬಾರಿ ಈ ಮಂತ್ರವನ್ನ ಜಪಿಸುವುದರಿಂದ ಶ್ರೀ ಮಹಾಲಕ್ಷ್ಮಿ ಮನೆಯಲ್ಲಿ ಸದಾ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.